ನಮಸ್ಕಾರ. ನನ್ನ 10ನೇ ಚಿತ್ರ ಭೇಟಿ. ಇದರ ನಿರ್ಮಾಪಕರು ಕೂಡ ವಸಂತ್ ಕುಮಾರ್ ಪಾಟೀಲ್. ಭೇಟಿ ಭೇಟಿ ಎರಡೂ ಅರ್ಥದಲ್ಲಿ ಈ ಚಿತ್ರ ಕರೆಸ್ಕೊಳ್ಪಡುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದಿಯಲ್ಲಿ ಭೇಟಿ ಅಂತಂದರೆ ಮಗಳು ಅಂತ, ಕನ್ನಡದಲ್ಲಿ ಭೇಟಿ ಅಂತಂದರೆ ಮೀಟಿಂಗ್, ಒಬ್ಬರನ್ನು ಮೀಟ್ ಮಾಡುವಂಥದ್ದು. ಈ ವಸ್ತುವಿಗೆ ಈ ಎರಡೂ ಶೀರ್ಷಿಕೆಗಳು ಹೊಂದಿಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದರ ಶೀರ್ಷಿಕೆಯನ್ನು ರಚಿಸುವಾಗ ಬಾಗೆ ಬೇರೆ ಬಣ್ಣದಲ್ಲಿ ಅದರ ಹೊಕ್ಕಳಿಗೆ ಹೊಕ್ಕಳು ಸೀಳೋದು ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಭೇಟಿ ಅಂತ ಮಾಡಿದೆ. ಅದನ್ನು ಭೇಟಿಯಾಗಿಯೂ ಓದ್ಕೋಬಹುದು, ಅದನ್ನು ಭೇಟಿಯಾಗಿಯೂ ಓದಬಹುದು. ಇದು ಇದರ ಶೀರ್ಷಿಕೆಯ ವಿಶೇಷ. ಹಾಗೆ ನೋಡಿದ್ರೆ ನನ್ನ ಮೊದಲ ಚಿತ್ರ ಮುನ್ನುಡಿಯ ಕಥೆ ಬಂದದ್ದು ಬೋಳ್ವಾರ್ ಮೊಹಮ್ಮದ್ ಕುಂಯಿಯವರ ಸಣ್ಣ ಕಥೆಯಿಂದ. ನಿಮಗೆಲ್ರಿಗೂ ನೆನಪಿರೋ ಹಾಗೆ 1996 ಇಸ್ವಿಯಲ್ಲಿ ಕಥೆಗಾರ ಮಾಡಬೇಕಾದ್ರೆ ಅವರ ಒಂದು ಸಣ್ಣ ಕಥೆಯನ್ನು ಆಧರಿಸಿ ಕಪ್ಪು ಕಲ್ಲಿನ ಸೈತಾನ ಒಂದು ಕಿರುಚಿತ್ರವನ್ನು ಮಾಡಿದ್ದೆ. ಕನ್ನಡದಲ್ಲಿ ಎಷ್ಟೋ ಕಥೆಗಳು ಬರುತ್ತೆ, ಮುಖ್ಯವಾಗಿ ಹಿಂದೂ ಕಲ್ಚರ್ ಬಗ್ಗೆನೇ ಇದೆ. ಮುಸ್ಲಿಂ ಬಗ್ಗೆ ಬರೆದವರು ಬಹಳ ಕಮ್ಮಿ. ಮತ್ತು ಕನ್ನಡ ಕಥೆ ಕಾದಂಬರಿಗಳಲ್ಲಿ ಅದು ತಾವೆಲ್ಲ ಗಮನಿಸಿದ ಹಾಗೆಯೇ 1375ಕ್ಕಿಂತ ಹಿಂದೆ ಬಂದಂಥ ಎಲ್ಲ ಕಥೆಗಳಲ್ಲಿ ಯಾವನೊಬ್ಬ ಜಡ್ಕ ಸಾಬಿ ಬರ್ಬೋದು ಅಥವಾ ಯಾವುದೊಬ್ಬ ಆಸ್ಪತ್ರೆಯಲ್ಲಿ ಒಬ್ಬ ನೌಕರ ಬರ್ಬೋದು, ಒಂದು ಕ್ಷಣದ ಪಾತ್ರವಾಗಿ ಕತೆ ಕಾದಂಬರಿಗಳಲ್ಲಿ ಬಂದು ಹೋಗ್ತಾ ನಾವು. ಹಿಂದೂಗಳಲ್ಲೂ ಕೆಟ್ಟವರಿದ್ದಾರೆ, ಮುಸ್ಲಿಮರಲ್ಲೂ ಕೆಟ್ಟವರಿದ್ದಾರೆ, ಹಿಂದೂಗಳಲ್ಲೂ ಒಳ್ಳೆಯವರಿದ್ದಾರೆ, ಮುಸ್ಲಿಮರಲ್ಲೂ ಒಳ್ಳೆಯವರಿದ್ದಾರೆ. ಆದರೆ ನನ್ನ ಯಾವುದೇ ಕತೆ ಯಾವುದೇ ಪಾತ್ರಗಳು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾತ್ರಗಳು ಆಗದ ಹಾಗೆ ನಾನು ಪ್ರಯತ್ನ ಮಾಡ್ತಾ ಬಂದೆ. ಕಪ್ಪು ಕಲ್ಲಿನ ಸೈತಾನ ಕತೆ ಬಗ್ಗೆ ನಿರ್ದಿಷ್ಟವಾಗಿ ನನಗೆ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ನೆನಪಿದ್ದ ಹಾಗೇನೆ ಆ ಕಾಲದಲ್ಲಿ ದೇವರಾಜ್ ಅರಸು ಅವರ ಸರ್ಕಾರ ಇತ್ತು ಅಂತ ಕಾಣುತ್ತೆ. ಯಾವುದೋ ಒಂದು ದಿವಸ ಪೇಪರ್ಲಿ ಓದ್ದ ನೆನಪು, ಬಡ ಒಂದು ಮನೆಗೆ 3 ಸೇರೋ 6 ಸೇರೋ ಏನೋ ಅಕ್ಕಿಯನ್ನು ಸ್ವಲ್ಪ ಕಡಿಮೆ ಬೆಲೆಗೆ 1 ರೂಪಾಯಿಗೆ 2 ರೂಪಾಯಿಗೆ ಕೊಡ್ತೇವೆ ಅಂತ ಪೇಪರ್ಲೆ ಬಂದಿತ್ತು. ಒಂದು ಕತೆ ಬರಲಿಕ್ಕೆ ಪ್ರಯತ್ನ ಪಟ್ಟೆ. ನನ್ನ ಸೊಸೆ 6 ತಿಂಗಳ ಬಸರಿಲಿ ಬೊಂಬಾಯಿಗೆ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಅಂತ ಓದವನು ಒಂದು ಪೈಸಾ ಕಳಿಸ್ಲಿಲ್ಲ. ಹೊಟ್ಟೆ ಪಾಡಿದೆಯಲ್ಲ, ಆ ಮನೆಯಲ್ಲಿ ನನ್ನ ಸೊಸೆ ಬೀಡಿ ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ದಾಳೆ. ಅಲ್ಲ ಕರೆಯೋವರೆಗೂ ನಾವು ಬದುಕಿರ್ಲೇಬೇಕಲ್ಲ. ಎಲ್ಲ ಅಲ್ಲಾಹನಾಟ ಬಿಬಿ. ಏನು ಮನೆ ಹೊಸದಾ ಕಾಣಿಸ್ತಾ ಇದೆ, ಏನಾರು ವಿಶೇಷನಾ? ನಮ್ಮನೇಲಿ ಎಂತ ವಿಶೇಷ, ಮಳೆ ಬಂದ್ರೆ ಸೋರೋದು, ಅದಕ್ಕೆ 3 ಮನೆಯವರು ಪಾಲ್ ಮಾಡಿಕೊಂಡು ಸೋಗೆ ಉದ್ದಿಸ್ಕೊಂಡಿದ್ದೀವಿ ಅಷ್ಟೇ. ಓಹೋ, ಇಲ್ಲಿ 3 ಮನೆ ಉಂಟಾ? ಅಲ್ಲ ಮಗ, ಈ ಕಾಲದಲ್ಲಿ ಎಲ್ಲಿ ತಾಯಿ ಮಕ್ಕಳ ಸಂಬಂಧ? ಆ ಮನೆಯಲ್ಲಿ ನನ್ನ ಸೊಸೆ ಮೊಮ್ಮಗ ಅಲ್ಲಿದ್ದಾರೆ, ಆಗ ಗಂಡ ಬಿಟ್ಟವಳು ನನ್ನ ಮಗಳು. ಗಂಡ ಓಡಿಸ್ತಾ ಅಂತ ನಾನು ಓಡ್ಸಕ್ಕಾಗ್ತದ? ನನ್ನ ಮಗಳು ಅವಳ ಮಗ ಆ ಮನೆಯಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. 3 ಜನನು ಬೇರೆ ಬೇರೆನೆ ಅಡುಗೆ ಮಾಡ್ಕೊಳ್ಳೋದು. 1996ರಿಂದ ನನ್ನ ಅವರ ಗೆಳೆತನ ಆರಂಭ ಆದದ್ದು. 2016ನೇ ಇಸ್ವಿಯಲ್ಲಿ ನಾನು ಭೇಟಿಯನ್ನು ಮಾಡುವಾಗ ಕೂಡ ಮುಂದುವರಿತು. ಅದರ ಮಧ್ಯೆ ನಾನು ಮುನ್ನುಡಿ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಆನಂತರ ಅತಿಥಿ ಚಿತ್ರಕ್ಕೆ ಕೂಡ ಅವರು ಸಂಭಾಷಣೆಯನ್ನು ರಚಿಸಿದರು. ನನ್ನ ಮುಂದಿನ ಚಿತ್ರಗಳನ್ನು ಮಾಡೋ ಸಂದರ್ಭದಲ್ಲಿ ಕೂಡ ಅವ್ರ ಜೊತೆ ನಾನು ಚಿತ್ರಕಥೆಯನ್ನು ಚರ್ಚಿಸಿ ನಂತರ ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದೆ. ಭೇಟಿ ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ. ಬಹಳ ಹಿಂದೆ ಅವರ ಒಂದು ಸಣ್ಣ ಕತೆ ದೃಷ್ಟಿ ಅನ್ನೋ ಕಥೆಯನ್ನು ನಾನು ಓದಿದ್ದೆ. ದೃಷ್ಟಿ ಕಥೆಯ ಸಾರಾಂಶ ಹೀಗಿದೆ. ಒಬ್ಬ ವ್ಯಕ್ತಿ ದುಬೈನಲ್ಲಿ ನೆಲೆಸಿರ್ತಾನೆ. 10 ವರ್ಷ ಅವನು ಭಾರತಕ್ಕೆ ಬರೋಕ್ಕೆ ಸಾಧ್ಯ ಆಗಿರಲ್ಲ. ಆ ಮಧ್ಯೆ ಅವನಿಗೆ ಇಲ್ಲೊಂದು ಮಗುವಾಗಿರುತ್ತೆ. ಆ ಮಗುವಿಗೆ ದೃಷ್ಟಿ ಇರಲ್ಲ. ಅವನು ಯಾವತ್ತೂ ಒಂದು ದಿವಸ ಭಾರತಕ್ಕೆ ಹಿಂತಿರುಗಿ ಬರ್ತಾನೆ ತನ್ನ ಕುಟುಂಬ
ಹೆಂಡತಿ ಮಕ್ಕಳನ್ನು ನೋಡೋದಕ್ಕೆ ಅಂತ ಅವನು ಬರ್ತಾನೆ ಅಂತ ಸುದ್ದಿ ಗೊತ್ತಾದಾಗ ಈ ಕುಟುಂಬದಲ್ಲಿ ತಲ್ಲಣ ಆರಂಭ ಆಗುತ್ತೆ. ಈಗ ಬರ್ತಾ ಇರುವಂಥ ವ್ಯಕ್ತಿ ಇಲ್ಲಿ ಬಂದ ನಂತರ ತನ್ನ ಮಗಳಿಗೆ ದೃಷ್ಟಿ ಇಲ್ಲ ಅಂತ ಗೊತ್ತಾದರೆ ಅವನು ಯಾವ ನಿರ್ಧಾರ ತಗೋಬೋದು? ಅವನು ಮಗುವನ್ನು ತ್ಯಜಿಸ್ತಾನ, ಹೆಂಡತಿಯಾಗೆ ತಲ್ಲಾಕ್ ಹೇಳ್ತಾನ? ಈ ಎಲ್ಲ ಆತಂಕಗಳು ಆ ಕುಟುಂಬದಲ್ಲಿ ಉಂಟಾಗುತ್ತೆ. ಆ ಒಂದು ಕೌತುಕ ಕುತೂಹಲದೊಂದಿಗೆ ಕತೆ ಮುಂದುವರಿಯುತ್ತೆ. ಅವನು ದಿವಸ ಬರ್ತಾನೆ, ಆ ಮಗುವಿಗೆ ದೃಷ್ಟಿ ಇಲ್ಲ ಅಂದರೆ ನೋಡೋಕ್ಕೆ ಸಾಧ್ಯ ಇಲ್ಲ, ಕಣ್ಣಿಲ್ಲ ಅನ್ನೋದನ್ನು ಅವರು ಮುಚ್ಚಿರ್ತಾರೆ. ಹಗಲಾಗುತ್ತೆ. ಆಶ್ಚರ್ಯಕರ ಅಂತಂದರೆ ಅವನಿಗೆ ತನ್ನ ಮಗುವಿಗೆ ಅಂದರೆ ಮಗಳಿಗೆ ಕಣ್ಣಿಲ್ಲ ಅನ್ನೋದು ಮುಂಚೆನೇ ಗೊತ್ತಿರುತ್ತೆ, ಅದು ಈ ಕುಟುಂಬದವರಿಗೆ ಗೊತ್ತಿರಲ್ಲ. ಅಲ್ಲಿ ಕತೆ ಅಂತ್ಯ ಆಗುತ್ತೆ. ಸ್ವರ್ಗ ಇರುವುದು ತಾಯಿಯಂತಹ ಹೆಣ್ಣಿನ ಕಾಲಬುಡದಲ್ಲಿ ಅಂತ ಪ್ರವಾದಿಯವರೇ ಹೇಳಿದ್ದಾರೆ, ಗೊತ್ತುಂಟ? ದುಬಾಯ್ಗೆ ಹೋಗಿ ನಾಲ್ಕು ಕಾಸು ಮಾಡ್ಕೊಂಡು ಬಂದ್ರೆ ಖುಷಿ ಬಂದಾಗ ಆಟ ಆಡುವುದಾ? ಈ ಕಥೆಯನ್ನು ಓದಿದಾಗ ನನಗೆ ಇದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬಹುದು ಅಂತ ಅನಿಸಿತ್ತು. ಇದರ ಕುರಿತು ನಾನು ಬೋಳ್ವಾರ್ ಜೊತೆ ಕೂಡ ಮಾತಾಡಿದ್ದೆ. ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಅಮೆರಿಕದಲ್ಲಿದ್ದರು. ಅವರು ಮಾಡಬಹುದೇನೋ ಅಂತ ಅಂದ್ಕೊಂಡ್ರು. ನೋಡಿ, ನೀವೊಂದು ಚಿತ್ರಕಥೆ ಬರೆಯೋಕ್ಕೆ ಸಾಧ್ಯ ಆದರೆ ಬರೀರಿ ಅಂತ ಹೇಳಿದೆ. ಅವರೊಂದು ಹಂತದ ಚಿತ್ರಕಥೆಯನ್ನು ಬರೆದು ಕಳಿಸಿದ್ರು. ನನಗೇನು ಅಷ್ಟೊಂದು ಸಮಾಧಾನ ಇರಲಿಲ್ಲ. ನಾನು ಒಂದು ಹಂತದ ಚಿತ್ರಕಥೆಯನ್ನು ಬರೆದೆ, ಅದು ಅವ್ರಿಗಷ್ಟು ಸಮಾಧಾನ ಇರಲಿಲ್ಲ. ಹೀಗೆ ಕೆಲವು ವರ್ಷಗಳು ಹಾಗೆ ಇದು ಉಳಿದಿತ್ತು. ಈ ವಸ್ತು ನನಗೆ ವಿದಾಯ ಮಾಡಿದ ನಂತರ ಇನ್ನೊಂದು ಒಳ್ಳೆಯ ವಸ್ತುಗೋಸ್ಕರ ನಾನು ಹುಡುಕ್ತಾ ಇದ್ದೆ 2016 ಇಸ್ವಿ. ಆಗ ನನಗೆ ಮತ್ತೆ ಈ ದೃಷ್ಟಿ ಕತೆ ನನ್ನ ನೆನಪಿಗೆ ಬಂತು. ನಾನು ಬೋಳ್ವಾರತ್ತ ಮತ್ತೆ ಚರ್ಚೆ ಮಾಡಿದೆ. ಅಷ್ಟರಲ್ಲಿ ಅವರು ಭಾರತಕ್ಕೆ ಹಿಂತಿರುಗಿ ಬಂದಿದ್ದರು. ಅವ್ರು ಹೇಳಿದ್ರು, ಇಲ್ಲ ರೀ, ಈ ಕತೆ ಒಂದು ಸಣ್ಣ ಕಥೆಯಾಗಿ ಒಂದು ಶಾರ್ಟ್ ಫಿಲ್ಮ್ ಆಗಿ ಮಾಡಬಹುದೇ ಹೊರತು ಒಂದು ಚಲನಚಿತ್ರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಕಥೆಯ ಅವಧಿನೇ ಒಂದು 8-10 ಪುಟ ಇತ್ತು ಅಂತ ಹೇಳಿದ್ರು. ಆಗ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಅಂಥ ಘೋಷಣೆಯಲ್ಲಿ ಸರ್ಕಾರ ಹೆಣ್ಣು ಮಕ್ಕಳುಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿತ್ತು. ಹೆಣ್ಣು ಶಿಶು ಹತ್ಯೆ, ಭ್ರೂಣ ಹತ್ಯೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭ. ನನಗನ್ನಿಸ್ತು, ಈ ಸಂದರ್ಭದಲ್ಲಿ ಈ ವಸ್ತುವನ್ನು ಇಟ್ಕೊಂಡು ಚಿತ್ರ ಮಾಡೋಕ್ಕೆ ಸಾಧ್ಯ ಆಗದಾದರೆ ಚೆನ್ನಾಗಿರುತ್ತೆ ಅಂತ. ಹೇಗೆ ಭ್ರೂಣ ಹತ್ಯೆಗೂ ಅಂತೂ ಹೆಣ್ಣು ಮಗುವಿನ ಹತ್ಯೆಗೂ ಈ ಕಥೆಗೂ ಸಂಬಂಧವನ್ನು ಕಲ್ಪಿಸೋದು ಅಂತ ಚರ್ಚೆ ಮಾಡಿ ಕೊನೆಗೆ ನಾನು ಒಂದಿಷ್ಟು ಕಥೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡೆ. ಇದೇ ರೀತಿ ಆತ ದುಬೈನಿಂದ ಇಲ್ಲಿಗೆ ಬರ್ತಾನೆ. ಬಂದಾಗ ಇವನಿಗೆ ಮಗು ಹುಟ್ಟಿರುತ್ತೆ. ಅಂತಲ್ಲಿ ಆ ಮಗು ಹೆಣ್ಣು ಮಗುವಾಗಿರುತ್ತೆ. ಅವನಿಗೆ ಗಂಡು ಮಗು ಆಗಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅವನು ತಾನು ಗಂಡು ಮಗುವನ್ನು ನೋಡೋಕೆ ಬರ್ತಾ ಇದ್ದೀನಿ ಅಂತ ಅಂದ್ಕೊಂಡೇ ಬರ್ತಾನೆ. ಎಂಥದಿದು ಸಲ್ಮಾನ್ ನಿನ್ನ ಆಟ? ಯಾರು ನಿಮಗೆ ಮೀಸೆಲ್ಲ ಬರ್ದದ್ದು? ಅಬ್ಬಾ, ನಾನೀಗ ನಿಮ್ಮಗೆ ಗಂಡಸು. ಅದು ಹೆಣ್ಣು ಮಗು ಅನ್ನೋ ಸತ್ಯವನ್ನು ಮುಚ್ಚಿಟ್ಟು ಗಂಡು ಮಗು ಅಂತ ಪ್ರೊಜೆಕ್ಟ್ ಮಾಡಿರ್ತಾರೆ. ಈಗ ಅವನು ಬರ್ತಾನೆ ಅಂತಂದಾಗ ಆ ಹೆಣ್ಣನ್ನು ಗಂಡು ಮಾಡುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದು ಒಂದೆರಡು ದಿನಕ್ಕೆ ಅಷ್ಟೇ ಮೂಳೆ. ಇದನ್ನು ಆಧರಿಸಿ ಒಂದು ಹೆಣ್ಣು ಮಗುವನ್ನು ನಮ್ಮ ಸಮಾಜ ನೋಡೋ ದೃಷ್ಟಿ ಹೇಗಿದೆ, ಇವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ. ನೀವು ಕಥೆಯ ಆಶಯವನ್ನು ಬದಲಾಯಿಸಿದಿರಿ ಅಂತ ಒಂದು ಯಾವಾಗಲೂ ಹೇಳ್ತಾ ಇದ್ರು. ಆದರೂ ಒಪ್ಪಿಗೆ ಪಡೆದು ಆ ಚಿತ್ರದ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದ್ವಿ. 2 ದಿವಸದಿಂದ ಅಬ್ಬ ಯಾವ ಬರ್ತಾರೆ ಯಾವ ಬರ್ತಾರೆ ಅಂತ ಕೇಳ್ತಿದ್ದೆ. ಈಗ ಸಲ್ಮಾನ್ ಪ್ರಖ್ಯಾತ ಛಾಯಾಗ್ರಾಹಕ ಅಶೋಕ್ ಕಶ್ಯಪ್ ಮತ್ತು ನನ್ನ ಗೆಳೆತನ ಸುಮಾರು 3 ದಶಕಗಳದ್ದು. ಲೊಕೇಶನ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು. ನಾನು ಈ ಕ್ಷೇತ್ರದಲ್ಲಿ ಅಂದರೆ ಈ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಟೆಲಿವಿಷನ್ಗೆ ಮಾಡಿದಂಥ ಹಲವಾರು ಕಿರುಚಿತ್ರಗಳಿಗೆ ಮತ್ತು ಧಾರಾವಾಹಿಗಳಿಗೆ ಅವರು ಛಾಯಾಗ್ರಾಹಕರಾಗಿದ್ದರು. ಹಾಗೆ ನೋಡಿದ್ರೆ ನನ್ನ ಕಿರುಚಿತ್ರಗಳ ಅಥವಾ ನನ್ನ ಮೊದಲ ಛಾಯಾಗ್ರಾಹಕರು ಅಂತ ಕೂಡ ಅವ್ರನ್ನ ಕರಿಬಹುದು. ಆದರೆ ನಾನು 2000 ಮುನ್ನುಡಿಯಿಂದ ಪ್ರಾರಂಭ ಮಾಡಿ ಚಿತ್ರಗಳನ್ನ ಮಾಡಿದ ನಂತರ ಅದೇಕೋ ನಾನು ಅವರು ಒಟ್ಟಿಗೆ ಕೆಲಸ ಮಾಡುವಂಥ ಸಂದರ್ಭ ಬರಲೇ ಇಲ್ಲ. ಸಿಕ್ಕಾಗೆಲ್ಲ ಹೇಳೋ ಶೇಷ್ಮಾಮ್ ಅಂತ ಕರೀತಾರೆ ನನ್ನ ಪ್ರೀತಿಯಿಂದ. ಸಿಕ್ಕಾಗೆಲ್ಲ ಹೇಳೋ ಶೇಷ್ಮಾಮ್, ಯಾವಾಗ ನಾವು ಒಟ್ಟಿಗೆ ಕೆಲಸ ಮಾಡಿದ್ರು, ಒಂದು ಸಿನಿಮಾದಲ್ಲಿ ಕೆಲಸ ಮಾಡಬೇಕಲ್ಲ ಅಂತ ಬೇರೆ ಬೇರೆ ಸಂದರ್ಭದಲ್ಲಿ ಅಂದ್ಕೋತಾ ಇದ್ವಿ. ಪ್ರತಿ ಸಾರಿ ಯಾಕೋ ಕೂಡು ಬರ್ತಾಯಿರಲ್ಲ ಗಳಿಗೆ. ಈ ಬಾರಿ ಭೇಟಿ ಮಾಡುವಾಗ ನಾನು ಅವ್ರನ್ನ ನೆನೆಸ್ಕೊಂಡೆ, ಅವ್ರ ಜೊತೆ ಮಾತಾಡಿದೆ. ಅವರು ಖಂಡಿತ ಸಂತೋಷದಿಂದ ಒಪ್ಪಿ ಹೌದು ಈ ಚಿತ್ರಕ್ಕೆ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿದ್ರು. ಅವ್ರ ಜೊತೆ ನಾನು ಚಿತ್ರೀಕರಣ ತಾಣಗಳನ್ನ ನೋಡಲಿಕ್ಕೆ ಅಂದರೆ ರೇಖಿ ಅಂತ ನಾವು ಹೇಳ್ತೀವಲ್ಲ ಅದನ್ನು ನೋಡ್ಕೊಂಬರೋದಕ್ಕೆ ಕೂಡ ಹಲವಾರು 1000 ಕಿಲೋಮೀಟ್ರು ಸುತ್ತಾಡಿದ್ವಿ. ಚಿತ್ರೀಕರಣ ಇನ್ನೊಂದು ವಾರದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ
ಅನಿವಾರ್ಯ ಕಾರಣಗಳಿಂದ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಒಂದು ನಮಗೆ ಸಂದಿಗ್ಧ ಶುರುವಾಯಿತು. ಚಿತ್ರೀಕರಣ ಮುಂದುವರಿಸೋದು ಅಥವಾ ನಿಲ್ಲಿಸೋದು ಅಂತ ಅವರೇ ಹೇಳೋದು ಇಲ್ಲ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ನಿಲ್ಲಿಸೋದು ಬೇಡ, ನೀವು ಬೇರೆ ಯಾವ್ದಾದ್ರು ಛಾಯಾಗ್ರಾಹಕನ ಇಟ್ಕೊಂಡು ಮುಂದುವರಿಸಿ ಅಂತ ಹೇಳಿದರು. ಆವಾಗ ಇನ್ನೊಂದು ಹೆಸರು, ನನ್ನ ಆರಂಭದ ಕಿರುಚಿತ್ರಗಳನ್ನ ಮಾಡಬೇಕಾದ ನನ್ನ ಜೊತೆ ಇದ್ದಂಥವರು ಶಿವು ಅಂತ, ಅವರೀಗ ಚೆನ್ನೈನಲ್ಲಿದ್ದರು. ಅವರು ಕೂಡ ಅಶೋಕ್ ಕಶ್ಯಪ್ ಜೊತೆ ಈ ಹಿಂದೆ ಕೆಲಸ ಮಾಡಿದಂಥವರೇ. ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಿದೆ, ಅವರು ಬಂದರು. ಅವರು ಈ ಚಿತ್ರಕ್ಕೆ ಶಿವು ಕ್ಯಾಮ್ರಾಮನ್ ಆಗಿ ನನ್ನ ಜೊತೆ ಕೆಲಸ ಮಾಡಿದ್ರು. ದುರದೃಷ್ಟವಶಾತ್ ಈ ಚಿತ್ರೀಕರಣ ಮುಗಿದ ನಂತರ ಕೆಲವು ತಿಂಗಳುಗಳ ನಂತರ ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ನಾನು ನೆನಪಿಸ್ಕೋಬೇಕಾದಂಥ ಇನ್ನೊಂದು ಹೆಸರು ಅಂತಂದರೆ ಈ ಚಿತ್ರಕ್ಕೆ ಸಂಗೀತ ನೀಡಿದಂಥ ಪ್ರಮೋದ್ ಸಪ್ರೆ, ಪ್ರತಿಭಾವಂತ ಸಂಗೀತ ನಿರ್ದೇಶಕ. ಚಿತ್ರದಲ್ಲಿ ರೇವತಿ ಅಂತ ಒಂದು ಮಗು ಮಾಡಿತ್ತು, ಅವಳು ಅಕ್ಕನೇ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ, ಟೆಲಿವಿಷನ್ನ ರಿಯಾಲಿಟಿ ಶೋನಲ್ಲಿ ಪ್ರಸಿದ್ಧಿ ಹೊಂದಿದ್ದಂಥ ಹುಡುಗಿ ರೇವತಿ ಅಂತ. ಅದಕ್ಕೆ ಆಡಿಷನ್ಗೆ ಅಂತ ಬಂದಾಗ ಆಕೆಗೆ ಮೊದಲು ಹೇಳಿದ ಪ್ರಶ್ನೆ, ನೀನು ನಿನ್ನ ಕೂದಲನ್ನು ಕಟ್ ಮಾಡಬೇಕಾಗುತ್ತೆ ಅಂತ. ಅವಳಿಗೆ ಅರ್ಥ ಆಗುವಂಥ ವಯಸ್ಸಾಗಿರಲಿಲ್ಲ, ಪೋಷಕರೆಲ್ಲ ಒಪ್ಪಿಗೆ ಕೊಟ್ಟರು. ಅವಳ ಸುಂದರವಾದ ಕೂದಲಿತ್ತು, ಒಂದು ದಿವಸ ಕೂದಲನ್ನು ಕೂಡ ಕತ್ತರಿಸಿ ಅವಳನ್ನು ಗಂಡು ಮಗುವಾಗಿ ಬದಲಾಯಿಸುವಂತಹ ಚಿತ್ರೀಕರಣಗಳನ್ನು ಮಾಡಿದ್ವಿ. ಮತ್ತು ನನ್ನ ಚಿತ್ರಗಳಲ್ಲಿ ಕಲಾವಿದರು ಸಾಮಾನ್ಯವಾಗಿ ಹೊಸಬರನ್ನ ಗುಡ್ಡೆ ಹಾಕೋ ಪ್ರಯತ್ನ ಮಾಡ್ತೀನಿ. ಈ ಚಿತ್ರದಲ್ಲೂ ಕೂಡ ಸಿರಿ ಅಂತ ಹೆಣ್ಮಗಳು, ಆಕೆ ಅರ್ಜಿಯಾಗಿದ್ದಂಥವಳು, ಆಕೆಯನ್ನು ಮುಖ್ಯ ಪಾತ್ರಕ್ಕೆ ಆಯ್ಕೆ ಮಾಡಿದ್ವಿ. ವೈರುಧ್ಯ ಏನು ಅಂತಂದರೆ, ಆಕೆ ಪ್ರತಿದಿನ ರೇಡಿಯೋದಲ್ಲಿ ಅರ್ಜಿಯಾಗಿ ಮಾತಾಡ್ತಾನೇ ಇರ್ತಾರೆ ಪಟಪಟ ಪಟಪಟ ಅಂತ. ಆದರೆ ಇಡೀ ಸಿನಿಮಾದಲ್ಲಿ ಅವರದ್ದೊಂದು ಮೂಗಿಯ ಪಾತ್ರ, ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು ಕೂಡ. ಅವನು ಕೇಳಿದಂತ ನಾನು ಕೊಡ್ಲಿಕ್ಕೆ ಆಗ್ತದೆ ಕೆದ್ಲಾರೆ, ಕೊಡುವುದಾದ್ರೂ ಎಲ್ಲಿಂದ? ನಾನೇ ಬಿಡಬೇಕು ಅಂತಿದ್ದೇನೆ. ಈ ರೆಡಿಮೇಡ್ ಬಟ್ಟೆ ಬಂದ ಮೇಲೆ ನಮ್ಮಂಥವ್ರನ್ನ ಕೇಳುವವರು ಇದ್ದಾರಾ? ಹಾಗೆ ಮಠ ಅಂತ, ಎಂಕೆ ಮಠ ಅಂತ ಅವರು ಒಂದು ಪ್ರಮುಖ ಪಾತ್ರ ಮಾಡಿದರು. ಇನ್ನೊಬ್ಬ ಸರ್ವಜ್ಞ ಅಂತ, ಆತ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥ ನಟ, ಆತ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ದ. ನಾವಿಷ್ಟು ದಿನ ಪಟ್ಟ ಕಷ್ಟ ಅಲ್ಲ ಸಾಕು, ದುಬೈಯಲ್ಲಿ ಸಂಬಳ ಲೆಕ್ಕವೇ ಬೇರುಂಟು ಗೊತ್ತುಂಟ? ಈ ಚಿತ್ರದ ಸಂಪೂರ್ಣ ಚಿತ್ರೀಕರಣ ತೀರ್ಥಹಳ್ಳಿಯ ಸುತ್ತಮುತ್ತ ಆಯಿತು. ಇನ್ನೊಂದು ಪ್ರಮುಖವಾದ ಘಟನೆಯನ್ನು ನಾನು ನೆನೆದುಕೋಬೇಕು. ಈ ಚಿತ್ರೀಕರಣ ಪ್ರಾರಂಭ ಆಗಿ ಪ್ರಾಯಶಃ ಒಂದು ವಾರ ಆಗಿತ್ತು ಅಂತ ಕಾಣುತ್ತೆ. ಆಗ ಪ್ರಧಾನಮಂತ್ರಿ ಮೋದಿಯವರು ಇದ್ದಕ್ಕಿದ್ದಾಗಿ ಒಂದು ಘೋಷಣೆಯನ್ನು ಮಾಡಿದ್ರು, ಡಿಮಾನಿಟೈಸೇಷನ್. ನವೆಂಬರ್ 8 ನನಗೆ ಚೆನ್ನಾಗಿ ನೆನಪಿದೆ. ನಾವು ಚಿತ್ರೀಕರಣದ ಖರ್ಚು ವೆಚ್ಚಕ್ಕಿಂತ ಸುಮಾರು ಒಂದು 15-20 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ನಿಂದ ಡ್ರಾ ಮಾಡಿ ತೊಗೊಂಡೋಗಿದ್ವಿ. ಆದರೆ ಅವತ್ತು ರಾತ್ರಿಯಿಂದ 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟ್ಗಳು ಅದನ್ನು ಬಳಸೋದಕ್ಕೆ ಸಾಧ್ಯ ಇರಲಿಲ್ಲ. ಅದು ನಮಗೆ ಇಕ್ಕಟ್ಟಿನ ಪ್ರಸಂಗಗಳನ್ನು ಸೃಷ್ಟಿ ಮಾಡಿತು. ಆಮೇಲೆ ಹೇಗೆಗೋ ಮಾಡಿ ಹೊಂದಿಸಿದ್ವಿ, ಚಿತ್ರೀಕರಣ ಮುಗಿಸಿದ್ವಿ ಅಂತ ಇಟ್ಕೊಳ್ಳಿ. ಸ್ವರ್ಗಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ರಾಜ್ಯವು ನನಗೆ. ತಂದೆ ಸ್ವರ್ಗದಲ್ಲಿದ್ದಾರಾ? ಹೌದು ಮೋಳೆ. ಸ್ವರ್ಗ ದುಬೈಗೆ ಹತ್ತಲವಾ? ಅಲ್ಲ ಮೋಳೆ, ನಮ್ಮೆಲ್ಲರ ತಂದೆಯಾಗಿರುವ ಯೇಸು ಸ್ವಾಮಿಯು ಆಕಾಶದಲ್ಲಿರೋ ಸ್ವರ್ಗದಲ್ಲಿದ್ದಾರೆ. ಅವರು ಕರುಣಾಮಯ. ನನ್ನ ಅಬ್ಬನ ಹಾಗೆಯಾ? ಈ ಚಿತ್ರ ಕೂಡ ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನವನ್ನು ಕಾಣಿತು. ದುರದೃಷ್ಟವಶಾತ್ ಈ ಚಿತ್ರವನ್ನು ನಾನು ಚಿತ್ರಮಂದಿರಗಳಿಗೆ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಿಡುಗಡೆ ಮಾಡಬೇಕು ಅನ್ನೋವಂಥ ಪ್ರತಿ ಹಂತದಲ್ಲೂ ಯಾವುದಾದ್ರೂ ಒಂದು ತೊಡಕು ಬರ್ತಾ ಇತ್ತು. ಜೊತೆಗೆ ಒಂದು ಕಹಿ ಘಟನೆ, ನಾನು ವಿದಾಯ ಚಿತ್ರ ಮಾಡಿದಾಗ ಸಿಕ್ಕಂಥ ಪ್ರತಿಕ್ರಿಯೆ ಕೂಡ ನನಗೆ ಯಾವಾಗಲೂ ಬಾಧಿಸ್ತಾ ಇತ್ತು. ಮತ್ತೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಈ ಚಿತ್ರಕ್ಕೆ ನೆಟ್ಪ್ಯಾಕ್ ಪುರಸ್ಕಾರ ಸಿಕ್ತು. ಆ ನೆಟ್ಪ್ಯಾಕ್ ಪುರಸ್ಕಾರ ಸಿಕ್ಕಿದ ಕಾರಣದಿಂದ ಫಿಲಿಪೀನ್ಸ್ನ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಈ ಚಿತ್ರ ಪ್ರದರ್ಶಿತವಾಯಿತು.
ನಾನು ಕೂಡ ಫಿಲಿಪೀನ್ಸ್ಗೆ ಪ್ರಯಾಣ ಬೆಳೆಸಿದ್ದೆ. ಆನಂತರ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಈ ಚಿತ್ರದಲ್ಲಿ ಅಭಿನಯಿಸಿದಂಥ ರೇವತಿ ಪುಟ್ಟ ಮಗುವಿಗೆ ಅತ್ಯುತ್ತಮ ಬಾಲನಟಿ ಪುರಸ್ಕಾರ ಕೂಡ ಈ ಚಿತ್ರಕ್ಕೆ ದೊರೆಯಿತು. ನೋಡಿದ್ರೆಲ್ಲರೂ ಈ ಚಿತ್ರವನ್ನು ಮೆಚ್ಚಿಕೊಂಡ್ರು. ನೀವು ಈ ಸಿನಿಮಾ ನೋಡಿದ್ರು ಪ್ರಾಯಶಃ ನಿಮಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀರನ್ನು ಸೀಳುವ ನಾವೆಯ ಹರಿಗೋಲು ಬಳ್ಳದ ಅಳತೆಗೆ ಸಲ್ಲ. ನೀರನ್ನು ಸೀಳುವ ನಾವೆಯ ಹರಿಗೋಲು ಬಳ್ಳದ ಅಳತೆಗೆ ಸಲ್ಲ. ಕುರಾನು ಹದೀಸು ಪ್ರವಾದಿ ನುಡಿಗಳು ಓದಿಗೆ ಮಾತ್ರವೇ ಅಲ್ಲ. ಕುರಾನು ಹದೀಸು ಪ್ರವಾದಿ ನುಡಿಗಳು ಓದಿಗೆ ಮಾತ್ರವೇ ಅಲ್ಲ. ಮೇರೆ ಅಲ್ಲಾ ಮೇರೆ ಮೌಲಾ ಮೇರೆ ಮಾಜಿ ಮೇರೆ ಮೌಲಾ ಮೇರೆ ಅಲ್ಲಾ ಮೇರೆ ಮೌಲಾ ಮೇರೆ ಮಾಜಿ ಮೇರೆ ಮೌಲಾ ಮೇರೆ ಅಲ್ಲಾ ಲೋಕಪಾಲನೆಯ ಸಹಜ ಧರ್ಮದಲ್ಲಿ ಇಲ್ಲವೂ ಲಿಂಗದ